ನೆನಪಲ್ಲಿ ಬರ್ತಾ ಇರ್ತಾರೆ, ಅಷ್ಟೇ ಉತ್ಸಾಹದಿಂದ ಆರಾಧಿಸ್ತಾ ಇರ್ತಾರೆ. ಇವತ್ತು ವಿಶೇಷ ಅಂದರೆ ಒಂದು ಅಪ್ಪಾಜಿಯವ್ರ ಹೆಸರಲ್ಲಿ ರಥ ಕೂಡ ಎಳೆಯಕ್ಕೆ ರೆಡಿಯಾಗಿರ್ತದೆ ಈ ಅಭಿಮಾನಕ್ಕೆ. 3 ವರ್ಷ ಕರೆಕ್ಟಾಗಿ ಮಾಡೋಕ್ಕಾಗಿರಲಿಲ್ಲ. ನಾನು ಈ ಬೆಳಗ್ಗೆ ಬರಬೇಕೆ, ನನ್ನ ತಮ್ಮ ಒಂದು ವಿಡಿಯೋ ಮಾಡಿದ್ದೆ 1 ವರ್ಷ, ಈ ಥರ ಯಾರೂ ಸೇರೋಕ್ಕಾಗಲ್ಲ ಅಂದ್ಬಿಟ್ಟು ಅಪ್ಪಾಜಿ ಹುಟ್ಟಿದ ಬಗ್ಗೆ ಮಾತ್ರ ಈಗ ಅದನ್ನ ನೋಡ್ಕೊಂಬಂದೆ. ಕೊನೆಗೂ ಮತ್ತೆ ಶುರು ಮಾಡಬೇಕು, ಇದು ನಿಲ್ಲಲ್ಲ, ಇದು ನಡೀತಾನೆ ಇರುತ್ತೆ, ಭೂಮಿ ಸುತ್ತವರು ನಡೀತಾನೆ ಇರುತ್ತೆ. ಇದು ಇಲ್ಲಿ ಈ ಜಾಗದಲ್ಲಿ ನಾವು ಏನನ್ನು ನೆನೆಸ್ಕೋಬೇಕು ಅಂತ, ಅವ್ರು ಏನೇನು ಮೌಲ್ಯಗಳನ್ನ ಬಿಟ್ಟು ಹೋಗಿದೆ ನೋಡಿ. ಇಲ್ಲಿ ಬಂದ ತಕ್ಷಣ 3 ಜನ ಅವ್ರ ಕಣ್ಣುಗಳನ್ನ ದಾನ ಮಾಡಿದ್ದಾರೆ, ಒಂದು ದಾರಿ ತೋರಿಸ್ಬಿಟ್ಟು ಹೋಗಿದ್ದಾರೆ. ಆಮೇಲೆ ಜೀವನದಲ್ಲಿ ಹೇಗೆ ಬದುಕಬೇಕು ಅಂತ ಒಂದು ಮಾದರಿಯಾಗಿದ್ದರು. ಆ ಮಾದರಿನೇ ಇವತ್ತು ನಮ್ಮನ್ನ ನಿಮ್ಮನ್ನ ಒಟ್ಟಿಗೆ ಸೇರಿಸ್ಕೊಂಡು ಕರ್ಕೊಂಡೋಗ್ತಾ ಇದೆ. ಇವತ್ತು ಗಾಜೂರಿಂದ ಜನ್ಮಸ್ಥಳದಿಂದ ಪುಣ್ಯಸ್ಥಳದವರೆಗೂ ಒಂದು ಮೆರವಣಿಗೆ ಮಾಡ್ಕೊಂಬರ್ತಾ ಇದ್ದಾರೆ ಅಂದರೆ ನೋಡಿ, ಅದು ದಿನ ದಿನ ವರ್ಷ ವರ್ಷ ಆ ಪ್ರೀತಿ ವಿಶ್ವಾಸ ಬೆಳೀತಾ ಇರುತ್ತೆ. ಇದು ಅಭಿಮಾನಿಗಳಿಗೂ ಅಪ್ಪಾಜಿಯವ್ರಿಗೆ ಇರುವಂಥ ಒಂದು ಪ್ರೀತಿ ಅಭಿಮಾನ ಸ್ವಯಂ. ಪ್ರತಿ ಸಾರಿ ಅಭಿಮಾನಿಗಳಿಗೆ ಆ ಒಂದು ನೆನಪಲ್ಲಿ ಬರ್ತಾ ಇರ್ತಾರೆ, ಅಷ್ಟೇ ಉತ್ಸಾಹದಿಂದ ಆರಾಧಿಸ್ತಾ ಇರ್ತಾರೆ. ಇವತ್ತು ವಿಶೇಷ ಅಂದರೆ ಒಂದು ಅಪ್ಪಾಜಿಯವ್ರ ಹೆಸರಲ್ಲಿ ರಥ ಕೂಡ ಎಳೆಯಕ್ಕೆ ರೆಡಿಯಾಗಿರ್ತದೆ ಈ ಅಭಿಮಾನಕ್ಕೆ. 3 ವರ್ಷ ಕರೆಕ್ಟಾಗಿ ಮಾಡೋಕ್ಕಾಗಿರಲಿಲ್ಲ. ನಾನು ಈ ಬೆಳಗ್ಗೆ ಬರಬೇಕೆ, ನನ್ನ ತಮ್ಮ ಒಂದು ವಿಡಿಯೋ ಮಾಡಿದ್ದೆ 1 ವರ್ಷ, ಈ ಥರ ಯಾರೂ ಸೇರೋಕ್ಕಾಗಲ್ಲ ಅಂದ್ಬಿಟ್ಟು ಅಪ್ಪಾಜಿ ಹುಟ್ಟಿದ ಬಗ್ಗೆ ಮಾತ್ರ ಈಗ ಅದನ್ನ ನೋಡ್ಕೊಂಬಂದೆ. ಕೊನೆಗೂ ಮತ್ತೆ ಶುರು ಮಾಡಬೇಕು, ಇದು ನಿಲ್ಲಲ್ಲ, ಇದು ನಡೀತಾನೆ ಇರುತ್ತೆ, ಭೂಮಿ ಸುತ್ತವರು ನಡೀತಾನೆ ಇರುತ್ತೆ. ಇದು ಇಲ್ಲಿ ಈ ಜಾಗದಲ್ಲಿ ನಾವು ಏನನ್ನು ನೆನೆಸ್ಕೋಬೇಕು ಅಂತ, ಅವ್ರು ಏನೇನು ಮೌಲ್ಯಗಳನ್ನ ಬಿಟ್ಟು ಹೋಗಿದೆ ನೋಡಿ. ಇಲ್ಲಿ ಬಂದ ತಕ್ಷಣ 3 ಜನ ಅವ್ರ ಕಣ್ಣುಗಳನ್ನ ದಾನ ಮಾಡಿದ್ದಾರೆ, ಒಂದು ದಾರಿ ತೋರಿಸ್ಬಿಟ್ಟು ಹೋಗಿದ್ದಾರೆ. ಆಮೇಲೆ ಜೀವನದಲ್ಲಿ ಹೇಗೆ ಬದುಕಬೇಕು ಅಂತ ಒಂದು ಮಾದರಿಯಾಗಿದ್ದರು. ಆ ಮಾದರಿನೇ ಇವತ್ತು ನಮ್ಮನ್ನ ನಿಮ್ಮನ್ನ ಒಟ್ಟಿಗೆ ಸೇರಿಸ್ಕೊಂಡು ಕರ್ಕೊಂಡೋಗ್ತಾ ಇದೆ. ಇವತ್ತು ಗಾಜೂರಿಂದ ಜನ್ಮಸ್ಥಳದಿಂದ ಪುಣ್ಯಸ್ಥಳದವರೆಗೂ ಒಂದು ಮೆರವಣಿಗೆ ಮಾಡ್ಕೊಂಬರ್ತಾ ಇದ್ದಾರೆ ಅಂದರೆ ನೋಡಿ, ಅದು ದಿನ ದಿನ ವರ್ಷ ವರ್ಷ ಆ ಪ್ರೀತಿ ವಿಶ್ವಾಸ ಬೆಳೀತಾ ಇರುತ್ತೆ. ಇದು ಅಭಿಮಾನಿಗಳಿಗೂ ಅಪ್ಪಾಜಿಯವ್ರಿಗೆ ಇರುವಂಥ ಒಂದು ಪ್ರೀತಿ ಅಭಿಮಾನ. ಇದ್ದೇವೆ, ಅದು ನಡ್ಕೊಂಬಂದು 60 ವರ್ಷ ನಡ್ಕೊಂಬಂದು ಅದು ಹಾಗೆ ಹೋಗ್ತಾ ಇರುತ್ತೆ. ನಾವು ಪ್ಲಾನ್ ಮಾಡೋದು ಯಾರೂ ಅಲ್ಲ, ಪ್ಲಾನ್ ಮಾಡೋಕ್ಕೆ ಆಗದೇ ಇಲ್ಲ. ನಾವು ಅನ್ಕೊಂಡಂಗೆ ಯಾವುದೂ ನಡೆಯಲ್ಲ, ಯಾರೋ ಒಬ್ರು ಪ್ಲಾನ್ ಮಾಡ್ತಾರೆ, ನಾವು ಅದಕ್ಕೆ ಆ ಮಾರ್ಗದಲ್ಲಿ ಹೋಗ್ತಾ ಇರ್ತೀವಿ. ಅಲ್ಲಿ ಏನು ಅದು ಪ್ಲಾನ್ ಮಾಡಿದ್ರೆ ಅಲ್ಲಿ ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ, ಕಳೀತಾ ಇರ್ತೀವಿ. ನಾವು ಮಾಡೋ ಕೆಲಸ ಮತ್ತೆ ನಿರಂತರವಾಗಿರುತ್ತೆ ಅಂತ ನಮ್ಮ ತಂದೆಯವ್ರು ಹೇಳ್ಕೊಟ್ಟು ತೋರಿಸ್ಕೊಟ್ಟು ಇಟ್ಬಿಟ್ಟು ಹೋಗಿದ್ದಾರೆ. ಅದೇ ನೀವೆಲ್ಲ ಹೆಣ್ಣು ಅನ್ಸಣ್ಣ ಮಕ್ಕಳು ಎಲ್ಲ ಇಲ್ಲಿ ಬರ್ತಾ ಇದ್ದಾರೆ, ಇಷ್ಟು ವರ್ಷ ಆದ್ರೂ ಕಿಟ್ಟಿಂಗ್ ಬರ್ತಿದ್ದೀವಿ, ಎಲ್ಲರೂ ಸೇರ್ತಾ ಇದ್ದೀವಿ ಅಂದರೆ ಅವ್ರು ನಮ್ಮನ್ನ ಪೀಡಿಸ್ದಂಥ ಒಂದು ಹ್ಯಾಗ್ ಮಾಡಿದ್ರು ಅದನ್ನ ದಾರಿ ನಮ್ಮನ್ನ ಕರ್ಕೊಂಡ್ಬರ್ತೀವಿ. ಎಲ್ಲರಿಗೂ ಒಳ್ಳೇದಾಗ್ತದೆ.